ಇನ್ನು ಏಪ್ರಿಲ್ 13 ರಂದೇ ನಾಮಪತ್ರ ಸಲ್ಲಿಕೆ ಆರಂಭ ಆಗುತ್ತೆ ಏಪ್ರಿಲ್ 20 ರೊಳಗೆ ಅಂದ್ರೆ ಏಪ್ರಿಲ್ 20 ಕ್ಕೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಇದೆ ಅಷ್ಟರ ಒಳಗಡೆ ನಾಮಪತ್ರವನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ ಏಪ್ರಿಲ್ 13ನೇ ತಾರೀಕಿನಿಂದಲೇ ನಾಮಪತ್ರ ಸಲ್ಲಿಕೆ ಆರಂಭ ಆಗುತ್ತೆ ಏಪ್ರಿಲ್ 20th ಇಸ್ ದಿ ಲಾಸ್ಟ್ ಡೇಟ್ ನಾಮಿನೇಷನ್ ಅನ್ನು ಫೈಲ್ ಮಾಡೋದಕ್ಕೆ ಏಪ್ರಿಲ್ 21 ಕ್ಕೆ ಅಭ್ಯರ್ಥಿಗಳ ನಾಮಪತ್ರವನ್ನ ಪರಿಶೀಲನೆ ಮಾಡಲಾಗುತ್ತೆ ಏಪ್ರಿಲ್ 24 ರಂದು ನಾಮಪತ್ರವನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಕೊನೆ ದಿನ ಇರುತ್ತೆ सो डेट यहा रीति अंत नोड़ता हमण इन एप्रिल 13 के नामपत्र सलीके आरंभ आगते 20 के नामपत्र सलीके कोने दिन 21 के अभ्यर्थी नामपत्र परिशीलने आरंभ आगते 24 रंदु नामपत्र वापस पड़कोदे कोने दिन ಎಸ್ ಒಂದ ಕಡೆ ಈಗ ಚುನಾವಣಾ ಆಯೋಗ ಇವತ್ತು ಎಲೆಕ್ಷನ್ ಗೆ ಮುಹೂರ್ತ ಫಿಕ್ಸ್ ಮಾಡಿದೆ ಇನ್ನೊಂದ ಕಡೆ ಕೆಪಿಸಿ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ ಬನ್ನಿ ನೋಡಿ ಬರಿಯುವಂತ ದಿನ ಬರಲಿದೆ ಕಾಂಗ್ರೆಸ್ ತರಲಿದೆ ಪ್ರಗತಿ ಈ ಅತ್ತೆ ತಾರೀಕು ಸೋ ಅದರಿಂದ ಈ ಒಂದೇ ಹಂತದ ಚುನಾವಣೆಯನ್ನು ಕೂಡ ನಾವು ಸ್ವಾಗತ ಮಾಡುತ್ತೇವೆ ಅವರು ಎಲೆಕ್ಷನ್ ಕಮಿಷನ್ ಅವರು ಅನೇಕ ವಿಚಾರಗಳನ್ನು ಹೊಸ ಹೊಸ ತಿದ್ದುಪಡಿಯನ್ನು ತಿಳಿಸಿದ್ದಾರೆ ನಾನು ಅದನ್ನ ಮುಂದಿನ ದಿನದಲ್ಲಿ ನಮ್ಮ ಜನರು ಕೂಡ ನಾವು ಜಾಗೃತಿಯನ್ನು ಪಡಿಸಬೇಕು ಎಷ್ಟು ಅಧಿಕಾರದಲ್ಲಿ ಇದ್ದಂತ ಅಧಿಕಾರಿಗಳನ್ನ ದುರುಪಯೋಗ ಮಾಡಲಿಕ್ಕೆ ಬೇಕಾದಷ್ಟು ಆಯಾಮವನ್ನ ಅಲ್ಲಿ ಒಳಗಡೆ ಇದೆ ಬಹುಶಃ ನಮ್ಮ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಅಧಿಕಾರಿಗಳಿಗೆ ಗೊತ್ತಿದೆ ಬದಲಾವಣೆಯನ್ನು ತರಬಹುದು ಬದಲಾವಣೆ ಆಗ್ತದೆ ಜನ ಬದಲಾವಣೆಯನ್ನು ಬಯಸ್ತಾರೆ ಸೋ ಆಳ್ತ ಪಕ್ಷಕ್ಕೆ ಯಾರು ಕೂಡ ಅಡಿಯಾಳ ಆಗುವುದಿಲ್ಲ ಅನ್ನೋದು ನನಗೆ ಒಂದು ನಂಬಿಕೆ ಇದೆ ಇಲ್ಲಿಗೆ ಮುಗಿತು ಇನ್ನು ಮುಂದಕ್ಕೆ ನಿಮ್ಮ ಭವಿಷ್ಯ ನಿಮ್ಮ ರಾಜ್ಯ ನಮ್ಮ ಅಧಿಕಾರಿಗಳು ಹಿಂದೆ ಎಲ್ಲ ಅವರು ಕಳೆದ 4 ವರ್ಷದಿಂದ ಈ ಡಬಲ್ ಜಿನ್ ಸರ್ಕಾರದಲ್ಲಿ ಅನುಭವಿಸುತ್ತಿರುವಂತ ತೊಂದರೆ ನೋವು ದುಃಖ ದುಮಾನ ಇದಕ್ಕೆಲ್ಲಕ್ಕೂ ಕೂಡ ನಾಂದಿ ಆಡ್ತಾರೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಏನಾದರೂ ನಿಮಗೆ ಪ್ರಶ್ನೆ ಇದೆಯಾ ಬಿಜೆಪಿ ಬಸ್ಟ ಸ್ಪಷ್ಟ ಅಧಿಕಾರಕ್ಕೆ ಬಂದಿದ್ರೆ ಮೋದಿ ನಾಯಕಿಲ್ಲ ವಾರಗಟ್ಟೆ ವಾರಕ್ಕೆ ಎರಡು ಸತಿ ಕರೆಸ್ತಾ ಇದ್ರು ನಾನೆಲ್ಲ ನಾಯಕರನ್ನ ಲೀಡರ್ಗಳನ್ನೆಲ್ಲ ಇಲ್ಲೇ ಮುಳುಗಿಸ್ತಾ ಇದ್ರು ಏನೆಲ್ಲ ಇಲ್ಲೇ ಬೆಳಗ್ಗೆ ಸಾಯಂಕಾಲ ತಾಲೂಕು ತಾಲೂಕು ಹೋಬಳಿ ಹೋಬಳಿ ಆಗಿ ತಿರುಗಿಸ್ತಾ ಇದ್ರು ಡಬಲ್ ಇಂಜಿನ್ ಸರ್ಕಾರ ಜನಕ್ಕೆ ಕೆಲಸ ಮಾಡಿದ್ರಲ್ಲ ಎಲ್ಲ ಮನಮನೆಗೂ ತಿರುತ್ತಾ ಇದ್ರಲ್ಲ ಮನಮನೆಗೆ ಗೊತ್ತಿರುವಂತ ಸಂದರ್ಭ ಹಿಂದೆ ಏನಾದ್ರು ಅಮಿತ್ ಶಾ ಸಾಹೇಬರು ಶಾಸಕರುಗಳ ಮನೆಗೆ ಮಂತ್ರಿಗಳ ಮನೆಗೆ ಯಡಿಯೂರಪ್ಪನವರ ಮನೆಗೆ ಕಣ್ಣಲ್ಲಿ ನೀರಾಕ್ಸಿ ಕೈ ತೊಳೆದು ರೈಡ್ ಮಾಡಿ ಎಲ್ಲ ಮಾಡ್ಬಾರ್ದೇನೋ ಮಾಡ್ತಿದ್ರ ಏನಿಲ್ವಲ್ಲ ಹೊಸದಾಗಿ ಮಾಡ್ತಾ ಇದ್ದಾರೆ ಭಯ ನಿಮ್ಮ ಕ್ಯಾಮೆರಾನೇ ಕಾಣ್ತಾ ಇದೆ ನಿಮ್ಮಲ್ಲಿರುವಂತ ಫೋಟೋಗಳೇ ಕಾಣ್ತಾ ಇದೆ ಹೇಳಿ ಭ್ರಷ್ಟಾಚಾರದ ನಿರ್ಮೂಲನೆಗೆ 40% ಕಮಿಷನ್ ನ ನಿರ್ಮೂಲನೆಗೆ ಏನು ಜನ ನೋವನ್ನು ಅನುಭವಿಸ್ತಾ ಇದ್ದಾರೆ ದಿನ ಪಿಕ್ ಪಾಕೆಟ್ ನಡೀತಾ ಇದೆ ಆ ಪಿಕ್ ಪಾಕೆಟ್ ಅನ್ನು ನಿಲ್ಲಿಸಲಿಕ್ಕೆ ಮೇ 10ನೇ ತಾರೀಕು ಹೊಸ ದಿನ ಯಾವುದು ತಿರುಬಾಡ ಇಲ್ಲ ಏನಿಲ್ಲ ಜನಕ್ಕೆ ಅಚ್ಚರಿ ಆಗ್ಬಿಟ್ಟಿದೆ ನಮ್ಮ ಲೋಕಾಯುಕ್ತರು ಅದಕ್ಕೆ ಸ್ಟ್ಯಾಂಪ್ ಕೊಟ್ಟಿದ್ದಾರೆ ಇನ್ನು ನಾನು ಅದನ್ನ ಘೋಷಣೆ ಮಾಡಿದ್ರೆ ಇವತ್ತು ಬರೀ ಎಲೆಕ್ಷನ್ ವಿಚಾರ ಘೋಷಣೆ ಮಾಡಕ್ಕೆ ನಾನು ಬಂದಿದ್ದೆ ನಾವು ಒಂದು ಅವ್ರಿಗೆ ಲೆಟರ್ ಬರೆದಿದ್ದೋ
ಗುಜರಾತ್ ಅಲ್ಲಿ ಯೂಸ್ ಮಾಡಿದಂತ ಮಷಿನ್ ಇರಬಹುದು ಬೇರೆ ಮಷಿನ್ ಯಾವುದು ಇಲ್ಲಿ ತರಬಾರದು ಅಂತ ಈಗ ನಮಗೆ 4.5 ಗಂಟೆ ಕರೆದಿದ್ದಾರೆ ಈ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ದಾರೆ ಈ ನೋಟಿಫಿಕೇಶನ್ ಹೇಳಿದ್ದಾರೆ ಎಲೆಕ್ಷನ್ ಬೂತ್ ಪ್ರಾರಂಭ ಮಾಡಕಿದ ಮುಂಚಿತವಾಗಿ ನಮ್ಮ ಏಜೆಂಟ್ ಗಳಿಗೆ ಎಲ್ಲಾ ಪಕ್ಷದ ಏಜೆಂಟ್ ಗೆ 50 ವೋಟ್ ಅನ್ನು ಹಾಕಿ ಟ್ರಯಲ್ ರನ್ ಮಾಡಿ ನಿಮಗೆ ನಾವು ಚುನಾವಣೆಯನ್ನ ಮತವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೋ ನಾವು ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರನ್ನ ನಾವು ಸಜ್ಜ ಮಾಡ್ತೀವಿ ಅವರಿಗೆಲ್ಲ ತಿರುವಳಿಕೆ ಕೊಡ್ತೀವಿ ಆ ಕೆಲಸವನ್ನ ನಾವು ಮಾಡ್ತೀವಿ ನಾವು ಅವರ ಮೇಲೆ ಬೇರೆ ಕೆಲವು ರಾಜ್ಯದ ಹಳೆ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ